ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಪ್ರಥಮ PUC ಯ ಇತಿಹಾಸದಲ್ಲಿ ಅರ್ಧವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾವು ಫಸ್ಟ್ PUC ಗೆ ಸಂಬಂಧಪಟ್ಟಂತೆ ಕನ್ನಡ ಮತ್ತು ಇಂಗ್ಲಿಷ್ ಅನ್ನು ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಕಿದ್ದೀವಿ. ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡರಿ ಎಕ್ಸಾಮ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಅನ್ನೋ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಎಲ್ಲರೂ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಮತ್ತೆ ನಿಮಗೆ ಯಾವ ವಿಷಯದ ವಿಡಿಯೋ ಬೇಗನೆ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಅದಕ್ಕೆ ನಾನು ಖಂಡಿತವಾಗಿ ಏನು ಮಾಡ್ತೀನಿ, ಕ್ವಶನ್ ಪೇಪರ್ ಹಾಕ್ತೀನಿ. ಕೀ ಆನ್ಸರ್ಸ್ ಬೇಕಾದರೆ ಪಾಠದ ಪ್ರಶ್ನೋತ್ತರ ವಿಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ನೋಡಿ. ಸೊ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಸೊ ಇವಾಗ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಕೊಡ್ತಾರೆ, ಬಿಟ್ಟ ಸ್ಥಳನ ಕೊಡ್ತಾರೆ, ಹೊಂದಿಸಿ ಬರೆಯಿರಿ. ಆಲ್ರೆಡಿ ಕ್ವಶನ್ ಪೇಪರಲ್ಲಿ ಇರ್ತದೆ. ನೋಡಿ, ಒಂದು ವಾಕ್ಯದಲ್ಲಿ ಯಾವೆಲ್ಲ ಕೇಳಿದಾರ ಅಂತಂದರೆ ಕ್ವಶನ್ ಪೇಪರಲ್ಲಿ ಪ್ರಶ್ನೆ ಒಂದು, ಹಿಸ್ಟರಿ ಪದವು ಯಾವ ಭಾಷೆಯಿಂದ ಬಂದಿದೆ? ಪ್ರಶ್ನೆ ಎರಡು, ದ್ವಿಪಾದ ಚಲನೆ ಎಂದರೇನು? ಪ್ರಶ್ನೆ ಮೂರು, ಈಜಿಪ್ತಿಯನ್ನರ ಲಿಪಿಯನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನೆ ನಾಲ್ಕು, ಪುರೂರವನನ್ನು ಅಲೆಕ್ಸಾಂಡರ್ ಯಾವ ಕದನದಲ್ಲಿ ಸೋಲಿಸಿದನು? ಐದನೇ ಪ್ರಶ್ನೆ, ಆಗಸ್ಟಸ್ ಪದದ ಅರ್ಥವೇನು? ಪ್ರಶ್ನೆ ಆರು, ಕ್ರಿಸ್ತ ಎಂದರೇನು? ಏಳನೇ ಪ್ರಶ್ನೆ, ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಎಂಟನೇ ಪ್ರಶ್ನೆ, ಡಿವೈನ್ ಕಾಮಿಡಿ ಕೃತಿಯನ್ನು ಬರೆದವರು ಯಾರು? ಒಂಬತ್ತನೇ ಪ್ರಶ್ನೆ, ನ್ಯಾವಿಗೇಟರ್ ಎಂದು ಯಾರನ್ನು ಕರೆಯಲಾಗಿದೆ? ಹತ್ತನೇ ಪ್ರಶ್ನೆ, ಪುನರುಜ್ಜೀವನದ ತಾಯ್ನಾಡು ಅಥವಾ ತವರು ಮನೆ ಎಂದು ಯಾವ ದೇಶವನ್ನು ಕರೆಯಲಾಗಿದೆ? ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಒಂದು ಅಂಕದ ಈ ಪ್ರಶ್ನೆಗಳನ್ನು ನಿಮಗೆ ಕೇಳಿದರು. ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನು ನೋಡ್ಕೊಡ್ರಿ ಚೆನ್ನಾಗಿ. ಇವುಗಳನ್ನು ಎರಡು ಪದ ಇಲ್ಲವೇ ಎರಡು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಕೇಳಿದರು. ಹನ್ನೊಂದನೇ ಪ್ರಶ್ನೆ, ಇತಿಹಾಸದ ಯಾವುದಾದರೂ ಎರಡು ವ್ಯಾಖ್ಯೆಗಳನ್ನು ವಿವರಿಸಿ. ಹನ್ನೆರಡನೇ ಪ್ರಶ್ನೆ, ಜೀವದ ಉದಯಕ್ಕೆ ಕಾರಣವಾದ ಎರಡು ರಾಸಾಯನಿಕಗಳನ್ನು ತಿಳಿಸಿ. ಹದಿಮೂರನೇ ಪ್ರಶ್ನೆ, ಈಜಿಪ್ತನ್ನು ನೈಲ ನದಿಯ ವರಪ್ರಸಾದ ಎಂದು ಕರೆಯಲಾಗಿದೆ ಏಕೆ? ಹದಿನಾಲ್ಕನೇ ಪ್ರಶ್ನೆ, ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವರಾರು ಏಕೆ? ಹದಿನೈದನೇ ಪ್ರಶ್ನೆ, ಪಾರ್ಥೆನಾನ್ ದೇವಾಲಯ ಎಲ್ಲಿದೆ, ಅದನ್ನು ನಿರ್ಮಿಸಿದವರು ಯಾರು? ಹದಿನಾರನೇ ಪ್ರಶ್ನೆ, ಪ್ರಾಚೀನ ರೋಮಿನ ಮೊದಲ ತ್ರಿಮೂರ್ತಿಗಳನ್ನು ಬರೆಯಿರಿ. ಹದಿನೇಳನೇ ಪ್ರಶ್ನೆ ಇತ್ತು, ಕ್ರಿಶ್ಚಿಯನ್ನರ ಪ್ರಮುಖ ಹಬ್ಬಗಳಾವುವು? ಹದಿನೆಂಟನೇ ಪ್ರಶ್ನೆ, ಊಳಿಗಮಾನ್ಯ ವ್ಯವಸ್ಥೆಯ ಪಿರಮಿಡ್ನಾಕೃತಿಯ ರಚನೆಯಲ್ಲಿರುವ ಏನಿ ಶ್ರೇಣಿಗಳನ್ನು ತಿಳಿಸಿ. ಇಸ್ಲಾಂ ಧರ್ಮದ ಎರಡು ಪಂಥಗಳನ್ನು ಹೆಸರಿಸಿ. ಇಪ್ಪತ್ತನೇ ಪ್ರಶ್ನೆ, ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದ ಮೊದಲ ಹಡಗು ಯಾವುದು ಮತ್ತು ಆ ನೌಕೆಯಾನದ ನಾಯಕ ಯಾರು? ಇಪ್ಪತ್ತೊಂದನೇ ಪ್ರಶ್ನೆ, ಲಿಯೋನಾರ್ಡ್ ಡಾ ವಿಂಚಿಯ ಯಾವುದಾದರೂ ಎರಡು ಚಿತ್ರಕಲಾಕೃತಿಗಳನ್ನು ಹೆಸರಿಸಿ. ಇಪ್ಪತ್ತೆರಡನೇ ಪ್ರಶ್ನೆ, ಇಂದು ಧಾರ್ಮಿಕ ಸುಧಾರಣೆಯ ನಾಯಕ ಯಾರು? ಈತ ಸ್ಥಾಪಿಸಿದ ಸಂಸ್ಥೆಯ ಹೆಸರು ಏನು? ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ನೀವು 15 ರಿಂದ 20 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಪ್ರತಿ ಪ್ರಶ್ನೆಗೆ 5 ಅಂಕ ಇದೆ. 23ನೇ ಪ್ರಶ್ನೆ, ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿರಿ. 24, ನಾಗರಿಕತೆಯನ್ನು ವ್ಯಾಖ್ಯಾನಿಸಿ. ನಾಗರಿಕತೆ ಮತ್ತು ಸಂಸ್ಕೃತಿ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. 25, ಈಜಿಪ್ಟ್ ನಾಗರಿಕತೆ, ಶಿಕ್ಷಣ ಮತ್ತು ಸಾಹಿತ್ಯದ ಬಗ್ಗೆ ಟಿಪ್ಪಣಿಯನ್ನು ಕೊಡಬೇಕು ಈಜಿಪ್ಟ್ ನಾಗರಿಕತೆಗೆ ಸಂಬಂಧಪಟ್ಟಂತೆ. 26ನೇ ಪ್ರಶ್ನೆ, ಮೆಸಪೋಟೆಮಿಯಾದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ವಿವರಿಸಿ. 27, ಜೂಲಿಯಸ್ ಸೀಸರ್ನ ಬಗ್ಗೆ ಟಿಪ್ಪಣಿ ಬರೆಯಿರಿ. 28, ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣಗಳು ಯಾವುವು? ಇನ್ನೂ ಎರಡಿದ್ದಾವೆ. ಮೆಮೋರಿಯಲ್ ವ್ಯವಸ್ಥೆಯನ್ನು ಕುರಿತು ಬರೆಯಿರಿ. ಪುನರುಜ್ಜೀವನಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇನ್ನು ನಕ್ಷೆ ಇದೆ. ಸೊ ನೋಡಿ ಏನು ಕೇಳಿದ್ದಾರೆ, ನಿಮಗೆ ಒದಗಿಸಿರುವ ಪ್ರಪಂಚದ ಭೂಪಟದಲ್ಲಿ ಕೆಳಗಿನ ಯಾವುದಾದರೂ 5 ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಬೇಕು. ಪ್ರತಿಯೊಂದು ಸ್ಥಳದ ಬಗ್ಗೆ 2 ವಾಕ್ಯಗಳಲ್ಲಿ ವಿವರಣೆಯನ್ನು ಬರಿಬೇಕು. ಇವುಗಳನ್ನು ಗುರುತಿಸಬೇಕು ಪ್ರಪಂಚದ ಭೂಪಟದಲ್ಲಿ. ಓಕೆ, ರೋಮ ಇದೆ, ಕೇಫ್ ಆಫ್ ಗುಡ್ ಹೋಪ್, ಮೆಕ್ಕಾ, ಅಥೆನ್ಸ್, ಲಿಸ್ಟನ್, ಬ್ಯಾಬಿಲೋನಿಯಾ, ಅಲೆಕ್ಸಾಂಡ್ರಿಯಾ, ವೆನಿಸ್. ಏಕೆಂದರೆ ಆಲ್ರೆಡಿ ಇವುಗಳನ್ನೇ ಕೊಟ್ಟಿರ್ತಾರೆ. ಭೌಗೋಳಿಕ ಅನ್ವೇಷಣೆಗೆ ಸಂಬಂಧಪಟ್ಟಂತೆ ಸ್ಥಳಗಳಿದ್ದಾವಲ್ಲ, ಸೊ ವಿಶೇಷವಾಗಿ ಈ ಪ್ರಪಂಚ ಭೂಪಟದಲ್ಲಿ ಇವುಗಳನ್ನು ಗುರುತಿಸಬೇಕು. ಪ್ರತಿಯೊಂದರ ಬಗ್ಗೆ 1-2-3 ವಾಕ್ಯಗಳನ್ನು ಬರೆದರೂ ಕೂಡ ತಮಗೆ ಏನು ಮಾಡ್ತಾರಪ್ಪ ಅಂದರೆ ಗುರುತಿಸೋಕ್ಕೆ 1 ಅಂಕ, ಬರೆಯೋದಕ್ಕೆ ವಿವರಣೆಗೆ 1 ಅಂಕ, ಸೊ 2 ಅಂಕ ಕೊಡ್ತಾರೆ. 10 ಮಾರ್ಕ್ ಕ್ವಶನ್ಸ್ ನೋಡಿ ಯಾವ ಬಂದಿದೆ. ಆಗಸ್ಟಸ್ ಸೀಸರ್ನ ಜೀವನ ಮತ್ತು ಸಾಧನೆಯನ್ನು ವಿವರಿಸಿರಿ. ಚೀನಾ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿರಿ. ಸೊ ಮತ್ತೆ ಇದೆ, ಮಾನವನ ವಿಕಸನಕ್ಕೆ ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ. ರೋಮ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿರಿ. ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವನ್ನು ವಿವರಿಸಿರಿ. ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳು ಮತ್ತು ಪರಿಣಾಮಗಳನ್ನು ಕುರಿತು ಏನು ಮಾಡಿದ್ದಾರೆ, ವರ್ಣಿಸಲಿಕ್ಕೆ ಕೇಳಿದ್ದಾರೆ. ಇಷ್ಟು. 4ರಲ್ಲಿ 2 ಪ್ರಶ್ನೆಗಳಿಗೆ ತಾವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ 10 ಅಂಕ ಅಂದರೆ 30ರಿಂದ 40 ವಾಕ್ಯ, ಸುಮಾರು 2ರಿಂದ 2.5 ಪುಟಕ್ಕೆ ಮೀರದಂತೆ ತಾವೇನು ಮಾಡಬೇಕಾಗ್ತದೆ, ಉತ್ತರಗಳನ್ನು ಕೊಡಬೇಕಾಗ್ತದೆ. 5 ಅಂಕಕ್ಕೆ 1ರಿಂದ 1.5 ಪುಟಕ್ಕೆ ಮೀರದಂತೆ ಉತ್ತರಗಳನ್ನು ಬರೀಬೇಕು. ಎಸ್ ಹೊಂದಿಸಿ ಬರೆಯಲಿಕ್ಕೆ ಕೇಳಿದ್ದಾರೆ. ಸಂತ ಆಗಸ್ಟೈನ್ ಇದೆ, ಹ್ಯಾನಿಬಲ್ ಇದೆ, ಸರ್ ಐಸಾಕ್ ನ್ಯೂಟನ್ ಇದೆ, ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಇದೆ, ಜಸ್ಟಿನಿಯನ್ ಇದೆ. ನೋಡಿ, ಯಾವುದು ಅದಕ್ಕೆ ಸಂಬಂಧಪಟ್ಟಂತೆ ಇದೆ ಅನ್ನೋದನ್ನು ತಾವುಗಳು ಬರಿಬೇಕು. ಓಕೆನಾ? ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಸರ್ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣೆ ನಿಯಮಗಳನ್ನು ಹೇಳಿದ. ಓಕೆ, ಡಾರ್ವಿನ್ ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಇದೆ. ಓಕೆ, ಸೊ ಇನ್ನು ಇವು 3ಅನ್ನು ನೋಡಬೇಕು ತಾವು ಯಾವುದು ಇದೆ ಅಂತ. ಇನ್ನು ಘಟನೆಗಳಿದ್ದಾವೆ, ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರಿಬೇಕು. ಸೊ ಯಾವುದಿದೆ, ಮೊಹಮ್ಮದ್ ಪೈಗಂಬರರ ಜನನ ಇದೆ, ಭಾರತಕ್ಕೆ ಹೊಸ ಜಲಮಾರ್ಗದ ಶೋಧನೆ ಇದೆ, ರೋಮ್ನಲ್ಲಿ ಗಣರಾಜ್ಯದ ಸ್ಥಾಪನೆ ಇದೆ, ಭೂಮಿಯ ಉಗಮ, ಒಲಿಂಪಿಕ್ ಕ್ರೀಡೆಗಳ ಆರಂಭ. ಇಷ್ಟು ಸ್ನೇಹಿತರೆ, ನಾನು ಲಾಸ್ಟ್ ಇಯರ್ದಲ್ಲಿರ್ತಕ್ಕಂಥ ಫಸ್ಟ್ PUC ಹಿಸ್ಟ್ರಿ ಕ್ವಶನ್ ಪೇಪರನ್ನು ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಹಾಕಿದ್ದೆ. ಸೊ ತುಂಬ ಇಂಪಾರ್ಟೆಂಟ್ ಆಯಿತು ಅಂತ ನನಗನ್ಸಿತು. ಇನ್ನು ನಿಮಗೆ ಕೂಡ ಅದರ ಬಗ್ಗೆ ಇಂಪಾರ್ಟೆಂಟ್ ಅಂದರೆ ನೀವು ಕ್ವಶನ್ಸ್ಗಳನ್ನು ಪ್ರಿಪ್ರೇಷನನ್ನು ಮಾಡಿ. ಸೊ ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡಲಾರ್ದೆ ಹೆಚ್ಚೆಚ್ಚು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಲಿಕ್ಕೆ ಸಮಯಾವಕಾಶಗಳನ್ನು ಕೊಡಿ. ನಿಮ್ಮ ಏನೋ ಸ್ಟಡಿ ಇತ್ತಂದರೆ ಚೆನ್ನಾಗಿ ಮಾಡಿ. ಇವಾಗೆಲ್ಲ ಇಂಟರ್ನಲ್ ಎಲ್ಲ ಇದ್ದಾವೆ. ಓಕೆ, ಸೊ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನ ಸಹಿತ ನಾವು ಹಾಕ್ತಾ ಇದ್ದೀವಿ. ಓಕೆ, ಎಲ್ಲ ಬೇಗನೆ ಅಂತ ಆಗಲ್ಲ. ಸೊ ಬಟ್ ಟೋಟಲಿ ನಿಮಗೆ ನಾಲೆಜನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಯೂಟ್ಯೂಬ್ ಚಾನಲ್ದಿಂದ ನಾವು ಮಾಡ್ತಾನೇ ಇದ್ದೀವಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಬೇಕು. ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿದ್ದೀನಿ. ತಾವೆಲ್ಲರೂ ಕೂಡ ಎಸ್ ನೋಡಿ, ಯಾಕಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ವಿಡಿಯೋಗಳ ಲಿಂಕ್ಗಳನ್ನು ಹಾಕ್ತೀವಿ, PDF ಫೈಲ್ಗಳನ್ನು ಹಾಕ್ತೀವಿ. ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ತುಂಬಾ ವಿಡಿಯೋಗಳನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಅಲ್ಲಿ ಪೋಸ್ಟ್ ಮಾಡ್ತಾನೆ ಹೋಗ್ತೀವಿ. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಸ್ನೇಹಿತರೆ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯ ವಿಡಿಯೋದಲ್ಲಿ. ಸೊ ನಿಮಗೆ ಇನ್ನೂ ಯಾವುದು ಭಾಳ ಬೇಗನೆ ವಿಡಿಯೋ ಬೇಕು ಅನ್ನೋದನ್ನು ಬೇಕಾಗಿದ್ದರೆ ಸೊ ಖಂಡಿತವಾಗಿ ತಾವುಗಳು ಏನು ಮಾಡಿ ಅಂತಂದರೆ ಕಮೆಂಟಲ್ಲಿ ಕೊಡಿ ಅಂತ ಹೇಳ್ತಾ, ನಿಮ್ಮ ಕಮೆಂಟ್ಗೆ ತಕ್ಕಂತೆ ಆ ವಿಷಯದ ವಿಡಿಯೋನ ಬೇಗನೆ ಲೈನಪ್ ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೀನಿ. ಓಕೆ, ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.